ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮೂರು ರೀತಿಯ ಸನ್ನೆಗಳ ಬಗ್ಗೆ ತಿಳಿಸ್ತೀನಿ. ಇವುಗಳನ್ನು ಪ್ರತಿಯೊಬ್ಬ ಹುಡುಗಿ ಅಥವಾ ಪ್ರತಿಯೊಬ್ಬ ಮಹಿಳೆಯರು ಒಬ್ಬ ಪುರುಷನಿಗೆ ನೀಡ್ತಾರೆ, ಅದು ಒಂದು ವೇಳೆ ಅವರು ಹುಡುಗರನ್ನು ಇಷ್ಟಪಡುತ್ತಿದ್ದರೆ ಮಾತ್ರ. ಒಂದು ವೇಳೆ ಯಾವುದಾದ್ರೂ ಹುಡುಗಿ ಅಥವಾ ಯಾವುದಾದ್ರೂ ಮಹಿಳೆ ತನ್ನ ಹೃದಯಕ್ಕಿಂತ ಜಾಸ್ತಿ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದ್ದರೆ ಖಂಡಿತವಾಗಿಯೂ ಈ ಮೂರು ಸನ್ನೆಗಳನ್ನು ಅವರು ಹುಡುಗರಿಗೆ ನೀಡ್ತಾರೆ. ಸ್ನೇಹಿತರೆ, ನಿಮಗೆ ಆ ಮೂರು ಸನ್ನೆಗಳ ಬಗ್ಗೆ ಸಂಪೂರ್ಣವಾಗಿ ಸರಿಯಾಗಿ ತಿಳಿದುಕೊಳ್ಬೇಕಂತ ಇಷ್ಟ ಇದ್ದರೆ ಇವತ್ತಿನ ಈ ವಿಡಿಯೋವನ್ನು ಲೈಕ್ ಮಾಡಿ ಪ್ರಾರಂಭದಿಂದ ಕೊನೆಯವರೆಗೂ ಪೂರ್ತಿಯಾಗಿ ನೋಡಿ. ಹಾಗಾದರೆ ಬನ್ನಿ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋವನ್ನು ಪ್ರಾರಂಭಿಸೋಣ. ಅದಕ್ಕೂ ಮುನ್ನ ಇಂಥದೇ ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನ ಮೊದಲು ನೋಡೋಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ನೋಟಿಫಿಕೇಶನ್ ಒತ್ತಿ ಹಾಗೆ ಆಲ್ ಅಂತ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಇದರಿಂದ ನಮ್ಮ ಹೊಸ ವಿಡಿಯೋಗಳನ್ನ ನೀವು ಮೊದಲು ನೋಡ್ಬೋದು. ಇಲ್ಲಿ ಎಲ್ಲಕ್ಕಿಂತ ಮೊದಲಿರುವ ಸನ್ನೆ ಯಾವುದಪ್ಪ ಅಂದರೆ ಗಂಟೆ ಗಂಟಲೆ ಮಾತನಾಡುವುದಾಗಿದೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಸ್ನೇಹಿತರೆ ನಾನು ನಿಮಗೆ ಒಂದು ಮಾತನ್ನು ಹೇಳ್ತೀನಿ. ಒಂದು ವೇಳೆ ಯಾವುದಾದ್ರೂ ಹುಡುಗಿ ಅಥವಾ ಮಹಿಳೆ ನಿಮ್ಮ ಜೊತೆ ದಿನವೂ ಗಂಟೆಗಟ್ಟಲೆ ಮಾತನಾಡುತ್ತಿದ್ದರೆ ಫೋನ್ನಲ್ಲಿ ಆಗಲಿ ಅಥವಾ ಎದುರು ಬದ್ರ ಆಗಲಿ ಒಂದು ಗಂಟೆಗಿಂತ ಜಾಸ್ತಿ ಮಾತನಾಡ್ತಾ ಇದ್ದರೆ ಖಂಡಿತ ಆಕೆ ನಿಮ್ಮನ್ನು 100% ಇಷ್ಟಪಡ್ತಿದ್ದಾಳೆ ಅಂತ ಅರ್ಥ ಆಗುತ್ತೆ. ಸಾಮಾನ್ಯವಾಗಿ ಇಲ್ಲಿ ಏನಾಗತ್ತಪ್ಪ ಅಂದರೆ ಯಾವುದಾದ್ರೂ ಹುಡುಗ ಅಥವಾ ಪುರುಷರು ಅವರೊಂದಿಗೆ ಮಾತನಾಡಲು ಹೋದರೆ ಅವರು ಕೇವಲ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿ ಹೋಗ್ಬಿಡ್ತಾರೆ. ಒಂದು ವೇಳೆ ಯಾವುದಾದ್ರೂ ಹುಡುಗಿ ಆಗಲಿ ಮಹಿಳೆ ಆಗಲಿ ನಿಮ್ಮ ಜೊತೆ ಫೋನ್ನಲ್ಲಿ ಆಗಲಿ ಅಥವಾ ನಿಮ್ಮ ಎದುರು ಬಂದು ಮಾತನಾಡ್ತಾ ಇದ್ದರೆ ಅದು ಒಂದು ಗಂಟೆಗಿಂತ ಜಾಸ್ತಿ ಏನಾದರೂ ಮಾತನಾಡ್ತಾ ಇದ್ದರೆ ಖಂಡಿತ ಅವರು ನಿಮ್ಮನ್ನು ಇಷ್ಟಪಡ್ತಾರೆ. ಹಾಗೆ ಮಾತಿನಲ್ಲಿ ಅವರು ನಿಮ್ಮ ಬಗ್ಗೆ ಎಲ್ಲವನ್ನ ಸಂಪೂರ್ಣವಾಗಿ ತಿಳ್ಕೊಂಬಿಡ್ತಾರೆ. ಅಂದರೆ ಇವತ್ತಿನ ದಿನ ನಿಮ್ಮದು ಹೇಗಾಯಿತು, ನೀವು ಏನೇನು ತಿಂದ್ರಿ, ನಿಮಗೆ ಏನು ಇಷ್ಟ, ಇಂಥ ಮಾತುಗಳನ್ನು ಅವರು ಗಂಟೆಗಟ್ಟಲೆ ದಿನವೂ ಮಾಡಿದ್ರೆ ನೀವು ತಿಳ್ಕೋಬಹುದು ಅವರು ನಿಮ್ಮನ್ನು ಇಷ್ಟಪಡ್ತಾರೆ ಅಂತ. ಸ್ನೇಹಿತರೆ, ಎರಡನೆಯದಾಗಿರುವ ಸನ್ನೆ ಯಾವುದಪ್ಪ ಅಂದರೆ ಅದು ನಿಮ್ಮನ್ನು ಕೇರ್ ಮಾಡುವುದಾಗಿದೆ. ಹೌದು ಸ್ನೇಹಿತರೆ, ಈ ಸನ್ನೆಯ ಬಗ್ಗೆ ನಾನೊಂದು ಎಕ್ಸಾಂಪಲ್ ಜೊತೆ ನಿಮಗೆ ಹೇಳ್ತೀನಿ, ಕೇಳಿ. ನೀವು ಇದನ್ನು ಸರಿಯಾಗಿ ಗಮನಿಸಿ ಕೇಳಿ. ಸ್ನೇಹಿತರೆ, ಎಕ್ಸಾಂಪಲ್ ಆಗಿ ಒಂದು ವೇಳೆ ನೀವು ಯಾವುದಾದ್ರೂ ಹುಡುಗಿ ಅಥವಾ ಮಹಿಳೆಯರಿಗೆ ನೀವು ಸುಮ್ಮನೆ ಆರಾಮವಾಗಿಲ್ಲ, ಆರೋಗ್ಯ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ, ನಾನು ಡಾಕ್ಟರ್ಗೆ ತೋರಿಸಿದ್ದೀನಿ, ನಾನು ಒಂದೆರಡು ದಿನ ಆಫೀಸ್ಗೆ ಹೋಗೋದಿಲ್ಲ ಅಂತ ಈ ರೀತಿ ಏನಾದರೂ ಹೇಳಿದ್ರೆ ಆ ಹುಡುಗಿ ಅಥವಾ ಮಹಿಳೆ, ಆಗ ಆ ಹುಡುಗಿ ಒಂದು ವೇಳೆ ನಿಮಗೆ ಈ ರೀತಿ ಏನಾದರೂ ಹೇಳಿದ್ರೆ ಅದು ಚಿಂತೆಯನ್ನು ಮಾಡೋಕ್ಕೆ ಹೋಗಬೇಡ, ನಿನ್ನ ಬಗ್ಗೆ ನೀನು ಕಾಳಜಿ ವಹಿಸು ಅಂತ ತಿರ್ಗಾ ಮೆಸೇಜ್ ಕೂಡ ಮಾಡೋದಿಲ್ಲ. ಈ ರೀತಿ ಇದ್ದರೆ ಅವರು ನಿಮ್ಮನ್ನು ಖಂಡಿತ ಇಷ್ಟಪಡ್ತಾ ಇಲ್ಲ ಅಂತ ಅರ್ಥ ಆಗುತ್ತೆ. ಆದರೆ ಸ್ನೇಹಿತರೆ, ಯಾವುದಾದ್ರೂ ಮಹಿಳೆಗೆ ಅಥವಾ ಹುಡುಗಿಗೆ ಇದೇ ಮಾತನ್ನು ನೀವು ಹೇಳಿದ್ರೆ ಪದೇ ಪದೇ ಅವರು ನಿಮ್ಮ ಬಗ್ಗೆ ಕೇಳ್ತಾನೆ ಇರ್ತಾರೆ, ಅದು ನೀವು ಡಾಕ್ಟರ್ ಹತ್ರ ಹೋಗಿದ್ರಾ ಇಲ್ವಾ ಅಂತ, ಡಾಕ್ಟರ್ ಏನು ಹೇಳಿದ್ರು, ಟ್ಯಾಬ್ಲೆಟ್ಸ್ ತೊಗೊಂಡ್ರಾ ಇಲ್ವಾ ಅಂತ, ನಿಮ್ಮ ರಿಪೋರ್ಟ್ ಯಾವ ಥರ ಬಂತು, ಈ ಥರ ಪದೇ ಪದೇ ನಿಮ್ಮನ್ನು ಕೇಳ್ತಾ ಇರ್ತಾರೆ. ಇಂಥ ಹುಡುಗಿಯರು ಅಥವಾ ಮಹಿಳೆಯರು ನಿಮ್ಮನ್ನು ಖಂಡಿತವಾಗಿ 100% ನಾನು ಹೇಳ್ತೀನಿ, ಅವರು ನಿಮ್ಮನ್ನು ಇಷ್ಟಪಡ್ತಾರೆ. ಮೂರನೆಯದಾಗಿರುವ ಸನ್ನೆ ಏನಪ್ಪ ಅಂದರೆ ಚಿಕ್ಕ ಚಿಕ್ಕದಾಗಿರುವ ವಿಷಯಗಳಲ್ಲಿ ನಿಮ್ಮನ್ನು ಹೊಗಳ್ತಾ ಇರ್ತಾರೆ. ಹೌದು ಸ್ನೇಹಿತರೆ, ಸ್ನೇಹಿತರೆ ಇದರ ಬಗ್ಗೆ ನಾನೊಂದು ಎಕ್ಸಾಂಪಲ್ ನೀಡ್ತೀನಿ, ಕೇಳಿ. ಒಂದು ವೇಳೆ ನೀವು ಯಾವುದಾದ್ರೂ ಸ್ಟೋರ್ದಿಂದ ಟೀ ಶರ್ಟನ್ನು ತೆಗೆದುಕೊಂಡ್ರೆ, ನೀವು ಆ ಟೀ ಶರ್ಟನ್ನು ಹಾಕ್ಕೊಂಡು ಕಾಲೇಜ್ ಅಥವಾ ಆಫೀಸ್ಗೆ ಹೋದರೆ, ಆಗ ಆ ಹುಡುಗಿ ಅಥವಾ ಮಹಿಳೆ ಆವಾಗಲೇ ಹೇಳಿಬಿಡ್ತಾರೆ, ಅದು ನಿನ್ನ ಟೀ ಶರ್ಟ್ ತುಂಬನೇ ಚೆನ್ನಾಗಿದೆ ಅಂತ. ಈ ರೀತಿ ನಿಮಗೆ ಅದು ಅರ್ಥ ಆಗಿಬಿಡುತ್ತೆ, ಅವರು ನಿಮ್ಮನ್ನ ಹೊಗಳ್ತಾ ಇರ್ತಾರೆ. ನೀವು ಏನೇ ಚಿಕ್ಕದಾಗಿರುವ ಕೆಲಸ ಮಾಡಿದ್ರೂ ಅದರ ಮೇಲೆ ಅವರು ಗಮನ ಹರಿಸ್ತಾರೆ. ಸ್ನೇಹಿತರೆ, ಯಾವುದೇ ಹುಡುಗಿ ಆಗಲಿ ಮಹಿಳೆಯರಾಗಲಿ ಅವರ ಬಳಿ ಅಷ್ಟೊಂದು ಸಮಯವಿರುವುದಿಲ್ಲ, ಅದು ಯಾವುದೋ ಪುರುಷರ ಮೇಲೆ ಗಮನವಿರಿಸುವಷ್ಟು. ಒಂದು ವೇಳೆ ಅವರು ನಿಮ್ಮ ಮೇಲೆ ಗಮನ ಹರಿಸುತ್ತಿದ್ದರೆ, ಕೇರ್ ಮಾಡ್ತಾ ಇದ್ದರೆ, ನಿಮ್ಮನ್ನು ಹೊಗಳ್ತಾ ಇದ್ದರೆ ಖಂಡಿತ ಅವರು ನಿಮ್ಮನ್ನು ತುಂಬ ಇಷ್ಟಪಡ್ತಾರಂತ ಅರ್ಥ. ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಕಾಮೆಂಟ್ ಹಾಕಿ, ಹೆಚ್ಚಾಗಿ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.